श्रीगुभ्यो नम हरि ओं हयग्रीव चिदाननंद विग्रह सदनुग्रह दश्रीविद शापन्मणिग्रीव विमोचनम स्वनाम ग्रहणा देवा निरस्तग्रह विग्रह वृंदावनगत वंदे ब्रह्मेरन वित्तस्थानशय्यासारणसे उत्तुंगवाक्तरंगाय मध्वदुग्धाब्ध नमः गुरुमखिल गुणज्ञ सद्गुणकाधिवास शमदम परिनिष्ट सत्वनिष्ठ वरिष्ठ सकल सुजनशिष्ट नित्य निर्धत कष्ट हय मुखपद भजंतु प्रपन्ना पूज्याय राघवेन्द्रा सत्यधर्मरताय चजता कलपवृक्षा नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्या गुरुन् मम ब्रह्मचर्य हरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वारिजासक्तमानसान् विश्वगुरोन् वंदे मंदोहम देवी शुद्धय सत्यम 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 विष्णुतीर्थ प्रसाद सर्वे काम शपथो बिंबस चिंतामणि सभक्ता कलपवृक्ष कामद स्वामीन वाम रघु प्रेमतीर्थ वंदेह्यभीष्टदानेद बुद्धिपत्दायक विज्ञान विमल शात विजयाख्य गुरु भजे श्री गुरभ्यो नम विशेष ओं विशेषवां नम गुर ಶ್ರೀಮದ್ ವಿದ್ಯಾಪಯೋನಿ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಾಬ್ದಿಯ ಉತ್ಸವವನ್ನ ಶಿಷ್ಯರೆಲ್ಲ ಸೇರಿಕೊಂಡು ಶ್ರೀ ಶ್ರೀ ವಿದ್ಯಾಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಅಧ್ವರ್ಯದಲ್ಲಿ ವಿಶೇಷವಾಗಿ ಮಾಡತಾ ಇರೋದು ಮಹಾಪರ್ವಕಾಲ ಈ ಒಂದು ಸಂದರ್ಭದಲ್ಲಿ ಎರಡು ವಾಕುಸುಮಗಳನ್ನು ಗುರುಗಳ ಪದಾರವೆಂದದಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾನು ಇಚ್ಛಾ ಪಡ್ತೇನೆ ವಿಶೇಷವಾಗಿರ್ತಕ್ಕಂಥ ಪಯೋನಿತೀರ್ಥರ ಗುರುಗಳ ಬಗ್ಗೆ ಹೇಳಬೇಕಾದರೆ ಮಠದಲ್ಲೂ ಹೊರಗು ಎಲ್ಲ ಒಂದು ಮಾತು ಕೇಳಿಸುತ್ತೆ ಸ್ವಾಮಿಗಳು ಬೆನ್ನಿನ ಮೇಲೆ ಬಡಿಯೋರಷ್ಟೇ ಹೊರತು ಹೊಟ್ಟೆ ಹೊಟ್ಟೆ ಮೇಲೆ ಬಡಿಯುವವರಲ್ಲ ಅಂತ ಹೊಟ್ಟೆ ಮೇಲೆ ಬಡಿಯುವರಲ್ಲ ಇದು ನಾವು ಚಿಕ್ಕ ಹುಡುಗರಿದ್ದಾಗಲಿಂದ ಸ್ವಾಮಿಗಳ ಸೇವಾ ಮಾಡಿದವರು ನಾವೆಲ್ಲ ಕರ್ನೂಲು ನಮ್ದು ಕರ್ನೂಲಿನಲ್ಲಿ ಶ್ರೀಪಾದಂಗಳವರು ಯಾವಾಗ ಬರ್ತಾ ಇದ್ರು ಹದಿನೇಳು ವರ್ಷಗಳ ಕಾಲ ಸತತ ಬಂದಿದ್ದಾರೆ ಅದು ಮಧ್ವನವಮಿ ಕಾಲ ಬರಬೇಕು ನಮ್ಮ ವಿದ್ಯಾಸಾಗರ ತೀರ್ಥರು ಅವಾಗ ಪೂರ್ವಾಶ್ರಮದಲ್ಲಿ ಅಂತ ಆಗಿದ್ರು ಅವರು ಹದಿನೇಳು ವರ್ಷ ಶ್ರೀಗಳವರನ್ನ ಅಲ್ಲಿ ಕರೆಸಿ ವಿಶೇಷವಾಗಿರತಕ್ಕಂತಹ ತುಲಾಭಾರ ಮಹೋತ್ಸವವನ್ನು ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ಚಿಕ್ಕ ಹುಡುಗರು ನಾವು ಮೈ ಮರತು ಸೇವಾ ಮಾಡ್ತಾ ಇದ್ವಿ ಒಂದು ಮಾತು ಹೇಳಬೇಕಾದರೆ ನಮಗೆ ಆ ಆಂಧ್ರ ಕಡೆ ವ್ಯಾಸರಾಜ ಮಠ ಅಂತ ನಮ್ಮದು ಅಂತ ಗೊತ್ತಷ್ಟೇ ಹೊರತು ನಮ್ಮ ಸ್ವಾಮಿಗಳನ್ನು ನೋಡಿದ್ದೇ ಇಲ್ಲ ನಮ್ಮ ಮಠದ ಪರಿಚಯವೇ ನಮಗಿದ್ದಿಲ್ಲ ಆ ಪರಿಚಯ ಆದದ್ದು ಗುರುಗಳ ದರ್ಶನ ಆಗಿದ್ದು ನಮಗೆ ನಮ್ಮ ತೀರ್ಥರ ಕಾಲದಲ್ಲಿ ಅವರು ಮೊದಲು ಬಾರಿ ಚಾತ್ರಕ್ಕೆ ಕೂತಾಗ ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ ಇಡೀ ಕರ್ನೂಲಿನಲ್ಲಿ ಅದ್ಭುತವಾಗಿರತಕ್ಕಂಥ ಉತ್ಸವ ಆಯಿತು ಶ್ರೀಪಾದಂಗಳವರ ಆ ಚಾತುರ್ಮಾಸ ಕಾಲಕ್ಕೆ ಆ ಮೆರವಣಿಗೆ ನಡೆದದ್ದು ಈಗಲೂ ಎಲ್ಲರ ಕಣ್ಣಿನ ಮುಂದೆ ಕಟ್ಟಿದಂತೆ ಇದೆ ಅಂಥ ವ್ಯಕ್ತಿತ್ವ ಅವರದ್ದು ಎಲ್ಲರೂ ಪ್ರೀತಿ ಮಾಡ್ತಾ ಇದ್ರು ಅಷ್ಟು ಶಿಷ್ಯವಾತ್ಸಲ್ಯ ಪ್ರತಿಯೊಬ್ಬರೂ ಶ್ರೀಗಳವರತ್ರ ಬಂದು ತಮ್ಮ ತಮ್ಮ ದುಗುಡಗಳನ್ನೆಲ್ಲ ಹೇಳಿಕೊಂಡು ಪರಿಹಾರ ಕಂಡು ಹೋಗ್ತಾ ಇದ್ರು ಅಷ್ಟೇ ಅಲ್ಲ ಶ್ರೀಗಳವರು ಒಂದು ವಿಶೇಷ ಚಾಲ್ತಿಯಲ್ಲಿ ಇಟ್ಕೊಂಡಿದ್ರು ಏನದು ಅಂದ್ರೆ ಮಂತ್ರಾಕ್ಷತೆ ಎರಡು ಸಲ ಕೊಡ್ತಾ ಇದ್ರು ಕೇಳಿದಾಗ ಈಗ ಹೋಗ್ತಾ ಇದ್ರೆ ಯಾಕೆ ಅಂದ್ರೆ ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೋ ಅಂತ ಹೇಳ್ತಾ ಇದ್ರು ಶಿಷ್ಯರು ಅಂದ್ರೆ ಜಬರ್ಸೆ ಮಾತಾಡ್ತಾ ಇದ್ರು ಅವರು ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಗೆ ದುಃಖ ಆಗ್ತಿತ್ತು ಯಾಕೆ ಇವರು ಮರ್ಯಾದೆ ಕೊಟ್ಟು ಮಾತಾಡ್ತಾರಲ್ಲ ಅಂತ ದುಃಖ ಆಗ್ತಿತ್ತು ಅಷ್ಟು ಎಲ್ಲರನ್ನ ತಮ್ಮ ಕುಟುಂಬದಂತೆ ಚೆನ್ನಾಗಿ ನೋಡಿಕೊಂಡವರು ನಮ್ಮ ಸ್ವಾಮಿಗಳವರು ನಾನು ಚಿಕ್ಕ ಹುಡುಗ ರಘುತ್ತಮರ ಕರ್ನೂಲಲ್ಲಿರತಕ್ಕಂಥ ಉತ್ತರಾದ ಮಠದಲ್ಲಿರತಕ್ಕಂಥ ರಘುತ್ತಮರು ಸೇವಾ ಮಾಡಿಕೊಂಡು ಬರ್ತಾ ಇದ್ದೆ ಮೊದಲ ಬಾರಿ ನಮ್ಮ ಸ್ವಾಮಿಗಳಲ್ಲಿ ಬಂದಿದ್ದಾರೆ ಅವಾಗ ವೆಂಕಟ ವೆಂಕಟಚಾರರು ಮಾಮ ಮಾಮ ಅಂತವ್ರನ್ನ ಕರೀತಾ ಇದ್ವಿ ನಾವು ಪೇಟೆಯಲ್ಲಿ ಸ್ವಾಮಿಗಳು ಚಾತುಮಾಸ ಕೂತಿದ್ದಾರೆ ಕರ್ನೂಲಲ್ಲಿ ನಾನು ದರ್ಶನಕ್ಕೆ ಹೋಗಿದ್ದೇನೆ ಇನ್ನ ನನಗೆ ಅವಾಗಿನ್ನ ಉಪನಯನ ಆಗಿದ್ದಿಲ್ಲ ಉಪನಯನ ಆಗಿದ್ದಿಲ್ಲ ಶ್ರೀಗಳವರ ದರ್ಶನಕ್ಕೆ ಹೋಗಿದ್ದೆ ನನಗೆ ಅವಾಗೆ ತಂದೆ ಇದ್ದಿಲ್ಲ ತಾಯಿ ಅಣ್ಣ ಅಣ್ಣನಿಗಿನ್ನ ಮದುವೆ ಆಗಿದ್ದಿಲ್ಲ ಚಿಕ್ಕ ಕುಟುಂಬ ಗುರುಗಳ ದರ್ಶನಕ್ಕೆ ಹೋಗಿದ್ವಿ ಹೋಗಿದ್ದಾಗ ಶ್ರೀಗಳವರು ನನ್ನ ನೋಡಿ ಯಾಕೆ ಇವನಿಗಿನ್ನ ಉಪನಯನ ಮಾಡಲಿಲ್ಲ ಅದು ಸ್ವಾಮಿ ಅನುಕೂಲ ಆಗ್ಬೇಕಲ್ಲ ಇದು ಅಂತ ಕೂಡ್ಲೇ ಅವರು ಪಂಚಾಂಗ ತರಿಸಿ ಅಲ್ಲಿ ರಂಗ ಅಂತ ಇರ್ತಾ ಇದ್ದ ಹತ್ರ ಸಹಾಯಕ ಎಲ್ಲ ಇದು ಮಾಡ್ತಾ ಇದ್ದ ಹುಡ್ಗ ರಂಗನನ್ನು ಕರೆದು ಏ ಪಂಚಾಂಗ ತಾರೋ ಅಂತ ಹೇಳಿ ಪಂಚಾಂಗ ನೋಡಿ ನಾಳದ್ದೇ ಉಪನಯನ ಅಂದ್ರು ನಾವೆಲ್ಲ ದಂಗ ಬಡ್ದೋದ್ವಿ ನಮ್ಮ ತಾಯಿ ನಮ್ಮ ಅಣ್ಣ ಎಲ್ಲ ಅಲ್ಲ ಉಪನಯನ ಅಂದ್ರೆ ಎಷ್ಟೊಂದು ತಯಾರಿ ಆಗಬೇಕು ಇನ್ನೆಲ್ಲ ಬಳಗ ಕರ್ಕೋಬೇಕು ಅದೇನೋ ಕಾರ್ಡ್ ಪ್ರಿಂಟ್ ಮಾಡಬೇಕು ಕೊಡ್ಬೇಕು ಯಪ್ಪ ಅಂದ್ರೆ ಸ್ವಾಮಿಗಳು ಇಷ್ಟೇ ಹೇಳಿದರು ನಾಳದ್ದು ಉಪನಯನ ನಾವೇ ಇರ್ತೀವಿ ಉಪನಯನ ಮಾಡಿಸ್ತೀವಿ ವಿಶೇಷವಾಗಿ ಪುರೋಹಿತರು ಇರ್ತಾರೆ ನಾವೇ ಇರ್ತೀವಿ ಕೃಷ್ಣನ ಸನ್ನಿಧಾನ ಇನ್ನು ನಿಮ್ಮ ಬಳಗದ್ದೆಲ್ಲ ಕರ್ಕೋಬೇಕು ಅಂತ ಆದರೆ ಉಪನಯನ ಆದ ಮೇಲೆ ಒಂದು ಒಳ್ಳೆ ದಿವಸ ನೋಡಿ ಊಟಕ್ಕೆ ಹಾಕಿ ಕಳಿಸ್ರಿ ಅಷ್ಟೇ ಅಂತ ಹೇಳಿದರು ಏನು ಗುರುಗಳ ಆ ಸಿಂಹ ಅಂತೆ ಆ ಮಾತು ಯಾರು ಹೊಲಗಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ನಾವು ಸರಿ ಸ್ವಾಮಿ ಬಿಟ್ಟಿವಿ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ ಅವರಂದ್ರು ಏನು ಬೇಕಾಗಿಲ್ಲ ನಿಬಂದ್ರೆ ಸಾಕು ಆ ವತ್ಸಲ್ಯ ನಾವು ಯಾರು ಮಠದ ಶಿಷ್ಯರ ಮೇಲೆ ಅಷ್ಟು ಅಭಿಮಾನ ಅವರಿಗೆ ಮೊದಲ ಬಾರಿ ಹೋದವರು ನಮಗೆ ಜೀವನದಲ್ಲಿ ಅವರ ಮೊದಲ ಬಾರಿ ನೋಡ್ತಾ ಇದ್ದೀವಿ ಮಾರನೇ ದಿವಸ ಹೋದ್ವಿ ರಾತ್ರಿ ಏನಪ್ಪಾ ಏನಂತರ್ಬೇಕಾ ಏನು ಅಂದ್ರೆ ಹೇಳಿದ್ದಾರೆ ಸ್ವಾಮಿಗಳು ಎಲ್ಲ ವ್ಯವಸ್ಥೆ ಆಗಿದೆ ನೀವು ಬಂದ್ರೆ ಸಾಕು ಅಂತ ಸರಿ ಹೋದ್ವಿ ಭರ್ಜರಿಯಾಗಿ ಉಪನಯನ ಮಾಡಿಸಿದರು ಅಲ್ಲಿ ನಂದ್ಯಾಲ ಕೃಷ್ಣನ ಅಂತ ನಮ್ಮ ಗೊತ್ತಿದ್ದವರೇದ್ರು ಅವರು ದಂಪತಿಗಳು ಕೂತರು ವಿಶೇಷವಾಗಿ ಆ ಮಣೆ ಮೇಲೆ ಉಪನಯನ ಆಯಿತು ಆ ಒಂದು ಮುಹೂರ್ತಕ್ಕೇನೆ ಒಂದು ನಾಲ್ಕೈದು ಜನದ ಮುಹೂರ್ತ ಉಪನಯನದ್ದು ನಿಶ್ಚಯ ಆಯಿತು ಎಲ್ಲರದ್ದು ಆಯಿತು ಆ ಸಂದರ್ಭದಲ್ಲಿ ಅದು ಯಾಕ ಹುಡುಗರಿಗೆ ಬುದ್ಧಿ ಕೊಟ್ಟರು ಯಾರೂ ಕೂದಲು ತೆಗೆಸಲಿಲ್ಲ ಚೂರು ಕತ್ತರಿಸಿಕೊಂಡಷ್ಟೇ ನಮ್ಮವರೆಲ್ಲ ಅಯ್ಯೋ ಅವರಂತೂ ನೀನು ಏ ನಾನು ಶಿಕಾಯಿ ಇಡ್ಲೇಬೇಕು ಅಂತ ನನಗೆ ಬಹಳ ಇಷ್ಟ ಅದಕ್ಕೆ ಪೂರ್ಣ ಕೂದಲೆಲ್ಲ ತೆಗೆಸ್ಕೊಂಡು ಶಿಕಾಯಿ ಇಟ್ಟಿದ್ದೆ ಸ್ವಾಮಿಗಳು ದೇವರ ಪೂಜಾ ಮುಗಿಸಿ ಈ ಉಪನಯನಾದಂತಹ ಒಟ್ಟುಗಳನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬಂದರು ನನ್ನ ಕಡೆ ನೋಡಿದ್ರು ಅದೇನೋ ಪ್ರೀತಿಯೋ ಗೊತ್ತಿಲ್ಲ ಕರೆದು ಆ ಶಿಖಾ ಇಟ್ಟುಕೊಂಡದ್ದಕ್ಕೆ ಪೂರ್ಣವಾಗಿ ತೆಗಿ ತೆಗೆದು ಶಿಕ ಇಟ್ಟುಕೊಂಡದ್ದಕ್ಕೆ ಸಂತೋಷ ಆಯಿತು ಅವರಿಗೆ ತಲೆಯೆಲ್ಲ ಕೈಯಿಂದ ನಾವರಿಸಿ ವಿಶೇಷವಾಗಿ ನನಗೆ ಆಶೀರ್ವಾದ ಮಾಡಿ ಅಷ್ಟಾಕ್ಷರ ಮಂತ್ರ ಕೃಷ್ಣ ಮಂತ್ರ ಉಪದೇಶವನ್ನು ಕೊಟ್ಟು ತುಂಬ ಮನಸ್ಸಿನಿಂದ ಹರಸಿದರು ನನ್ನ ಜೀವನದಲ್ಲಿ ಮರೆಯಲಾರದ ಘಟ್ಟ ಅಷ್ಟೇ ಅಲ್ಲ ಅವರು ಬಂದಾಗೆಲ್ಲ ನಾವು ಆ ಅವರಿದ್ದ ಒಂದು ವಾರ ಹತ್ತು ದಿವಸ ನಮಗೆ ಹಬ್ಬ ಅಲ್ಲಿ ಏನು ಪಾತ್ರೆಗಳೆಲ್ಲ ತರಿಸ್ತಾ ಇದ್ರು ಹದಿನೈದು ನೂರು ಜನ ಎರಡು ಸಾವಿರ ಮೂರು ಸಾವಿರ ಜನ ಬಂದರೆ ಆ ಪಾತ್ರೆಗಳೆಲ್ಲ ನಾವೇ ತಿಕ್ತಾ ಇದ್ವು ಆ ಪಾತ್ರೆಗಳ ಒಳಗೆ ತೂರ್ಕೊಂಡು ತಿಕ್ತಾ ಇದ್ವು ಹಗಲು ರಾತ್ರಿ ಅಲ್ಲೇ ಇರ್ತಾ ಇದ್ವು ಗುರುಗಳ ಸೇವಾ ಮಾಡ್ತಾ ಇದ್ವು ಇನ್ನೇನೋ ಬೇಕಾಗಿದ್ದೀರ ನಮಗೆ ಕೇವಲ ಶ್ರೀಗಳವರ ನೋಟ ಅವರ ಆಶೀರ್ವಾದ ಬೇಕಾಗ್ತಿತ್ತು ಅವರ ಮಾತಿನಲ್ಲಿ ಅಷ್ಟು ಪ್ರೀತಿ ಇರ್ತಾ ಇತ್ತು ನಮ್ಮನ್ನೆಲ್ಲ ನಾವು ಯಾವ ಗಿಡ ಸೊಪ್ಪು ನಮ್ಮನ್ನೆಲ್ಲ ಹತ್ತಿರ ಕೂಡಿಸ್ಕೊಳ್ಳೋದು ಅವರ ಹುಡುಗಿದ್ದಾಗ್ಲಿಂದ ಅವರು ಏನೇನು ಅನುಭವಗಳು ಇಲ್ಲ ನಮ್ಮ ಸರಿ ಹಂಚಿಕೊಳ್ತಾ ಇದ್ರು ಶವಾತ್ಸಲ್ಯ ವಾತ್ಸಲ್ಯ ಅಷ್ಟು ನಮ್ಮ ಜೊತೆಗೆ ಬೆರೆತು ಹೋಗ್ತಾ ಇದ್ರು ಸ್ವಾಮಿಗಳು ದೊಡ್ಡವರವರು ವ್ಯಾಸರಾಜರ ಅಪೂರ್ವದ ಸನ್ನಿಧಾನ ಅವರಲ್ಲಿ ನಮ್ಮ ಸರಿ ಬೆರೆತು ಹೋಗ್ತಾ ಇದ್ರು ಅವರು ಹೇಳಿದಂಥ ಮಾತುಗಳಲ್ಲಿ ನೋಡಬೇಕಾದರೆ ಅವರು ಹೇಳ್ತಾ ಇದ್ರು ಅವರ ತಂದೆಯವರು ವಿಶೇಷವಾಗಿ ಅವರು ವಿದ್ಯಾ ವಾಚಸ್ಪತಿಗಳು ಚಿಕ್ಕ ಹುಡುಗರಾಗಿದ್ದಾಗ ಅಲ್ಲೇ ಒಂದೇ ಮನೆಯಲ್ಲಿ ಎಲ್ಲ ಇದ್ದವರು ಇವರಿಬ್ಬರನ್ನ ಅಟ್ಟದ ಮೇಲೆ ಕೂಡಿಸೋದಂತೆ ಅಟ್ಟದ ಮೇಲೆ ಕೂಡಿಸಿ ಕಳೆ ಕೋಡುಬಳಿ ಮಾಡ್ತಾ ಇರೋದ್ರಂತೆ ಇವ ಬೇಕು ಅಂತ ಹುಡುಗರಂದ್ರೆ ಭಾಗವತ ಶ್ಲೋಕ ಒಪ್ಪಿಸಲಿ ಕೊಡ್ತೀರಿ ಅಂತ ಅವರು ತಂದೆ ಭಾಗವತ ಶ್ಲೋಕ ಬಾಯ್ಪಾಠ ಮಾಡಿದ್ರೆ ಕೋಡ್ಬಳಿ ಕೊಡ್ತಾ ಇದ್ರಂತೆ ಏನೋ ಇವರು ತಂಟೆ ಎಲ್ಲ ಬಹಳ ಜಾಸ್ತಿ ಅಂತ ಹುಡುಗರದು ಆವಾಗ ಒಂದು ಸಲ ಅವರು ಗಂಧ ತೆಗಿತ ಆ ಗಂಧದ ಕೊರಡೆ ಹಾಕಿ ಹೊಡೆದ್ರಂತೆ ಹುಡುಗರಿಗೆ ದೂರದಿಂದ ಸಿಟ್ಟು ಬಂದು ಯಾರೊಬ್ರು ಆಚಾರು ಒಳಗೆ ಬರ್ತಾ ಇದ್ರು ಅವರೇ ಪೆಟ್ಟಾಯ್ತು ಇವರು ತಂದೆ ಹೇಳಿದ್ರಂತೆ ಹುಡುಗರು ಮನೆ ನೀವು ಸ್ವಲ್ಪ ನೋಡ್ಕೊಂಡು ಬರಬೇಕಲ್ಲ ಹುಡುಗರು ಬೀಳ್ತಾ ಇರ್ತವೆ ಎಲ್ಲ ನಾವೆಲ್ಲ ನಗ್ತಾ ಇರು ಯಾಕೆ ಹೇಳಿದೆ ದೊಡ್ಡವರವರು ಅವರ ಜೀವನದ ಘಟನೆಗಳೆಲ್ಲ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು ನಮ್ಮ ದುಗುಡಗಳನ್ನೆಲ್ಲ ಪರಿಹಾರ ಮಾಡುತ್ತಾ ಇದ್ರು ಧೈರ್ಯ ತುಂಬುತ್ತಾ ಇದ್ರು ಭಾಗವತದಲ್ಲಿ ಕೃಷ್ಣ ಮಥುರೆಗೆ ಹೋಗುವಾಗ ಆ ಗೋಪಿಕಾಸ್ತುರಿಯರೆಲ್ಲ ಅತ್ತತ್ತು ನಾವು ನೋಡಿಲ್ಲ ಆದರೆ ಒಂದು ನೋಡಿದ್ವಿ ನಾವು ಪ್ರತಿ ವರ್ಷ ಶ್ರೀಗಳವರು ಬರಬೇಕು ಮಧ್ವನವಮಿ ಕಾಲಕ್ಕೆ ಅವರು ಊರಿಗೆ ಹೋಗೋ ಕಾಲ ಬರೋ ಕಾಲಕ್ಕೆ ಎಲ್ಲರಿಗೂ ಆನಂದ ಊರಿಗೆ ಹೋಗೋ ಕಾಲಕ್ಕೆ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬರು ಗಂಡು ಹೆಣ್ಣು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರು ಸ್ವಾಮಿಗಳು ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಷ್ಟು ದುಃಖ ಪಡ್ತಾ ಇದ್ರು ಅಷ್ಟು ಪ್ರೀತಿ ಸ್ವಾಮಿಗಳಿಗೆ ಪ್ರತಿಯೊಬ್ಬರ ಮೇಲೆ ಅಷ್ಟು ಪ್ರೀತಿ ಶಿಷ್ಯರ ಮೇಲೆ ಏನು ಹೇಳಲಿಕ್ಕೆ ಸಾಧ್ಯ ವಿಷಯವೇನು ನನ್ನ ಕೊಟ್ಟಿದ್ದು ಅವರ ವಾತ್ಸಲ್ಯ ಅಂತ ಅದು ಬಾಯಿಂದ ಹೇಳಲಿಕ್ಕೆ ಬರ್ತಾ ಇಲ್ಲ ಅನುಭವಿಸಬೇಕಷ್ಟೆ ಅವರ ಅನುಗ್ರಹ ಆಯಿತು ಅವರ ಅನುಗ್ರಹದಿಂದಲೇನೇ ನಾನು ವಿಶೇಷವಾಗಿರತಕ್ಕಂತಹ ದಾಸದೀಕ್ಷೆಯನ್ನ ಅವರ ಹತ್ರ ಪಡೆದೆ ನನಗೆ ದೀಕ್ಷಾ ಅಂದ್ರೆ ತುಂಬಾ ಇಷ್ಟ ಇತ್ತು ಶ್ರೀಗಳವರತ್ರ ಹೋಗಿ ಕೇಳಿದೆ ಚಿಕ್ಕ ಹುಡುಗ ಸ್ವಾಮಿ ನನಗೆ ದಾಸದೀಕ್ಷ ಆಗಬೇಕು ಅವಾಗ ಅವರಂದ್ರು ಎಲ್ಲ ಪ್ರಸ್ಥಾನತ್ರ ಎದ್ದು ಶಾಂತಿ ಪಾಠ ಆದರೂ ಆಗಿರಬೇಕು ಚೂರಾದ್ರೂ ಇರಬೇಕು ಹಾಡು ಬರಲಿಕ್ಕೆ ಬರಬೇಕು ನಿಂಗೇನು ಬರುತ್ತೆ ಹೇಗೆ ಕೊಡಲಿ ಅಂದರು ನಂಗೆ ಗೊತ್ತಿಲ್ಲ ಹಾಡು ಬರಲಿಕ್ಕೆ ನಂಗೆ ಗೊತ್ತಿಲ್ಲ ಅವಾಗ ಕನಕದಾಸರ ವಿಶೇಷವಾಗಿ ನಾನು ಚಿಂತನೆ ಮಾಡ್ತಾ ಇದ್ದೆ ನರಹರಿ ಕೇಶವ ಅಂತ ಯಾಕೋ ಅಂಕಿತ ಸ್ಫೂರ್ತಿ ಆಯಿತು ಆ ಅಂಕಿತದಿಂದ ಒಂದು ನಲವತ್ತು ಹಾಡಾಯಿತು ಶ್ರೀಗಳವರು ಸನ್ನಿಧಾನಕ್ಕೆ ಹೋಗಿ ತೋರಿಸಿದ್ದೆ ನಾನು ಅವಾಗ ಶ್ರೀಗಳವರು ಬಾರ್ವಾ ನವರು ಒಂದು ಬಾ ಅಲ್ಲಿ ನಾವು ಅನುಗ್ರಹ ಮಾಡ್ತೀವಿ ಅಂಕಿತ ಕೊಡ್ತೀವಿ ಬಾ ಅಂತ ಅವಾಗ ನಾನು ನಮ್ಮಮ್ಮ ಹೋದವು ಮೊದಲು ಬಾರಿ ವ್ಯಾಸರಾಯರ ದರ್ಶನ ಅಲ್ಲಿ ಹೋಗಿದ್ದವು ಹೋದಾಗ ಸ್ವಾಮಿಗಳಲ್ಲಿ ಕೂತಿದ್ದಾರೆ ನಮಸ್ಕಾರ ಮಾಡಿದೆ ಸ್ವಾಮಿ ಅಂಕಿತ ಕೊಡ್ತೀನಿ ಅಂತ ಹೇಳಿದ್ದೀರಿ ನೋಡೋಣ ಅಂದ್ರು ಅಯ್ಯೋ ಇಷ್ಟು ದೂರ ಬಂದ್ವಿ ಸ್ವಾಮಿಗಳು ನೋಡೋಣ ಅಂದ್ಬಿಟ್ರಲ್ಲ ಅವಾಗ ತುಂಬಾ ದುಃಖ ಬಂತು ವ್ಯಾಸರಾಯರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೆ ಯಾಕೋ ಗುರುಗಳು ಹೀಗೆ ಉದಾಸೀನವಾಗಿ ಹೀಗೆ ಅಂದ್ರಲ್ಲ ಇನ್ನೂ ಆಸೆ ಅಲ್ಲಿರೋ ಆಚಾರನೆಲ್ಲ ಕೇಳಿದೆ ಪುರೋಹಿತರಿದ್ದರು ಅಲ್ಲ ಇದನ್ನು ಹೋಮ ಮಾಡಿಸ್ತಾರಂತಲ್ವಾ ವಿಶೇಷವಾಗಿರ್ತಕ್ಕಂಥ ಹೋಮ ಮಾಡಿಸಿ ಎಲ್ಲ ನಮಗೆ ಅಂಕಿತ ಕೊಡ್ತಾರಂತಲ್ವ ಅಂದರೆ ಅದಕ್ಕೆ ಅವರೊಂದು ಈ ಕಾಡು ಗುಡ್ಡದಲ್ಲಿ ಕೂತ್ಕೊಂಡು ನಿಮಗೆ ಹೋಮ ಎಲ್ಲ ಯಾರು ಮಾಡಿಸ್ತಾರೆ ನಾಳೆ ಕರೀತಾರೆ ಒಂದು ಹೆಸರು ಕೊಡ್ತಾರೆ ಒಂದು ಅಗ್ಗಿಷ್ಟಿಗೆಯಲ್ಲಿ ಮುದ್ರೆ ಕಾಸಿ ಚುಚ್ತಾರೆ ಇಷ್ಟೇ ಹೋಗಯ್ಯ ಸರಿ ಆಯಿತು ಅಷ್ಟರೊಳಗೆ ಸ್ವಾಮಿಗಳಲ್ಲಿ ಸ್ನಾನಕ್ಕೆ ಹೋಗಿದ್ರು ಸಂಜೆಗೆ ಪಾಂಡು ಅಂತ ನಮ್ಮ ಮಾನಕರಿ ಶ್ರೀನಿವಾಸಚಾರ ಅಕ್ಕನ ಮಗ ನಾವೆಲ್ಲ ಒಂದೇ ಕುಟುಂಬದಂತೆ ಹುಲಿಕುಂಠಾಚಾರರ ಶಿಷ್ಯರು ನಾವು ಅವರು ಆ ಹುಡುಗ ಸ್ವಾಮಿಗಳಿಗೆ ನೀರು ಹಾಕ್ಲಿಕ್ಕೆ ಅಲ್ಲಿ ಹೋಗಿದ್ದ ಸ್ನಾನಕ್ಕೆ ಓಡಿ ಬಂದು ಹೇಳಿದ ನಾನು ವ್ಯಾಸರಾದರೆ ಮುಂದೆ ಕೂತ್ಕೊಂಡು ಕಣ್ಣೀರಿಲ್ಲಿ ಭಜನೆ ಮಾಡ್ತಾ ಇದ್ದೆ ಅವಾಗ ಹೇಳಿದ ಸ್ವಾಮಿಗಳು ಹೇಳಿದ್ದಾರೆ ಆಚಾರ್ಯರಿಗೆ ನಾಳೆ ಬೆಳಿಗ್ಗೆ ಆ ಹುಡುಗನು ಸರಿ ದೊಡ್ಡ ಪಟ್ಟಿ ಇಷ್ಟೆಲ್ಲ ಹೋಮಗಳಾಗಬೇಕು ಶ್ರೀ ಸೂಕ್ತ ಹೋಮ ಪ್ರಭು ಸೂಕ್ತ ಹೋಮ ಅಂಬ್ರಣಿ ಸೂಕ್ತ ಹೋಮ ಎಲ್ಲ ಹೋಮಗಳು ನಮಗೆ ಗೊತ್ತೇ ಇಲ್ಲದು ಇವೆಲ್ಲ ಆಗಿ ಸರಿ ದಾನ ಕೊಡಿಸಿ ಕರ್ಕೊಂಡ್ಬರಬೇಕು ಅಂತ ಯಾವ ವ್ಯಕ್ತಿ ಆದರೆ ಇಲ್ಲಿ ಏನು ಹೋಮ ಇಲ್ಲ ಅಂತ ಹೇಳಿ ಅಂದಿದ್ರು ಆಚಾರ ಅವರೇ ಓಡಿ ಬಂದರು ಏಯಪ್ಪ ಸ್ವಾಮಿಗಳು ಹೇಳಿದ್ದಾರೋ ಮಾಡ್ಬೇಕಂತು ಹೇಳಿ ದರ್ಭೆಗಳು ತರ್ಲಿಕ್ಕೆ ಬಾ ಅಂತ ಕರ್ಕೊಂಡು ಹೋದ್ರು ಮಾತ್ರ ನೆನಪಾಯಿತು ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನು ಇನ್ನೇನು ಅಂತ ಆನಂದ ಆಯಿತು ಮಾರನೇ ದಿನ ಎಲ್ಲ ಹೋಮ ಹವನ ಎಲ್ಲ ಆಯಿತು ಜೀವನದಲ್ಲಿ ಅಷ್ಟು ಹೋಮ ಹವನ ನಾವೆಲ್ಲ ಮಾಡಿದವರಲ್ಲ ನಾವಂತೂ ಮಾಡಿಲ್ಲ ನಮ್ಮ ಸರಿ ಸ್ವಾಮಿ ಮಾಡಿಸಿದರು ಎಲ್ಲಾ ದಾನ ಪಂಡಿತರಿಗೆ ದಾನ ಕೊಡಿಸಿದರು ನಂತರ ವಿಶೇಷವಾಗಿ ವ್ಯಾಸರಾಜರ ಎದುರಿಗೇನೆ ಅಂಕಿತವನ್ನ ಪ್ರದಾನ ಕೊಟ್ಟರು ವಿಶೇಷವಾಗಿ ಎಲ್ಲ ವೇದ ಘೋಷ ಆಗ್ತಾ ಇದೆ ನಮಗೆ ಸಂಭ್ರಮ ಎಂದು ನೋಡಿಲ್ಲ ಸುತ್ತು ಬ್ರಾಹ್ಮಣರು ವೇದ ಘೋಷ ಮಾಡ್ತಾ ಇದ್ದಾರೆ ನಾನು ನಮಸ್ಕಾರ ಮಾಡ್ ನನಗೆ ನಮಸ್ಕಾರ ಮಾಡಬೇಕು ಅಂತನು ತಲೆಗೆ ಬರ್ತಾ ಇಲ್ಲ ಭಯ ಇದ್ರು ಲೇ ಮಾಡೋ ನಮಸ್ಕಾರ ಅವರ ಒಂದೊಂದು ಮಾತು ತಲೆಯಲ್ಲಿ ಹಾಗೆ ಮುದ್ರೆ ಆಗಿದೆ ದಡ್ಡ ನಮಸ್ಕಾರ ಮಾಡಲಿಕ್ಕೂ ಗೊತ್ತಿಲ್ಲ ನಮಸ್ಕಾರ ಮಾಡಿದೆ ತಲೆ ಮೇಲೆ ಕೈಗಿಟ್ಟರು ಆಶೀರ್ವಾದ ಮಾಡಿ ಅಂಕಿತವನ್ನು ಕೊಟ್ಟರು ಮಹಾಮಂತ್ರ ಉಪದೇಶ ಕೊಟ್ಟರು ಮಹಾಮಂತ್ರ ಉಪದೇಶವನ್ನು ಕೊಟ್ಟರು ಕೊಟ್ಟ ಮೇಲೆ ಇನ್ನೂ ಆವಾಗ ಕ್ರಾಫ್ ಇಟ್ಟುಕೊಂಡಿದ್ದೆ ಸ್ವಲ್ಪ ಪಾಲಿಟೆಕ್ನಿಕ್ ಓದ್ತಾ ಇದ್ದೆ ಎಲ್ಲ ಇತ್ತು ಲೌಕಿಕದ್ದು ಅವಾಗ ಹೇಳಿದರು ಇವಾಗ ಹಿಂಗಿದ್ದಾನೆ ಇವನು ಇಂಥ ಮಾತು ನಾಳೆ ವಿಶೇಷವಾಗಿ ಅವನು ಒಳ್ಳೆ ದಾಸನಾಗ್ತಾನೆ ಎಲ್ಲ ಬಿಟ್ತಾನೆ ಪೂರ್ಣ ಶಿಖಾ ಬರುತ್ತೆ ಅವನಿಗೆ ಚೆನ್ನಾಗಿರುತ್ತಾನೆ ಅಂತ ಆಶೀರ್ವಾದ ಮಾಡಿದರು ಅವರ ಮಾತಿನಂತೆ ಆಯ್ತೆಲ್ಲ ಅವರ ಮಾತಿನಂತೆ ನನ್ನ ಜೀವನ ಎಲ್ಲ ನಡೀತು ಅಷ್ಟೇ ಅಲ್ಲ ನಂತರ ನಾನು ದಾಸದೀಕ್ಷಾ ಕೊಡ್ತಾ ಇದ್ದಾರೆ ಮಂತ್ರೋಪದೇಶ ಕೊಡ್ತಾ ಇದ್ದಾರೆ ನನ್ನ ಕಣ್ಣು ಅವರ ಕೊರಳಲ್ಲಿದ್ದ ತುಳಸಿ ಮೇಲೆ ಮಣಿ ಮೇಲೆ ಇತ್ತು ದೊಡ್ಡ ದೊಡ್ಡ ಹವಳದ್ದು ಸರ ತುಳಸಿ ಮಣಿಗಳಿಗೆ ಹಾಂ ದೊಡ್ಡ ದೊಡ್ಡ ಹವಳಗಿತ್ತು ಅದು ನೋಡಿ ನಂಗೆ ಬೇಕು ಅಂತ ಯಾರು ಕೊಡುತ್ತಾರೆ ನಂಗೆ ಗೊತ್ತಿಲ್ಲ ಸರದ ಹಿನ್ನೆಲೆ ನಮಸ್ಕಾರ ಮಾಡಿದೆ ನನ್ನ ತಲೆಯಲ್ಲಿ ಚುಡುಗಿದ್ದಾಗಲಿಂದ ರಘುತ್ತಮರ ತರೆ ಕರ್ನೂಲಲ್ಲಿ ರಘುತ್ತಮರ ಸೇವಾ ಮಾಡಿ ಅಭ್ಯಾಸ ಏನು ಅಂದುಕೊಂಡ್ರು ಅನುಗ್ರಹ ಆಗ್ತಾ ಇತ್ತು ಅದು ನಾನು ಅಂದುಕೊಂಡೆ ಅಲ್ಲಿ ನಮಗೆ ಹುಡುಗರಿದ್ದಾಗ್ಲಿಂದ ನಮಗೆ ಅಲ್ಲಿ ಆ ಹತ್ರ ಎಲ್ಲ ಅವರು ಕೊಡ್ತಾರಪ್ಪ ಹತ್ರ ಮೊದಲ ಸಲ ಬಂದಿದ್ದೀನಿ ನಾನು ಏನು ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗಂಥದ್ದು ಬೇಕು ಅನ್ನಿಸ್ತಾ ಇದೆ ಅಂದುಕೊಂಡೆಷ್ಟೆ ಕೊಟ್ಟರು ಅಂಕಿತ ನಮಸ್ಕಾರ ಮಾಡ್ತಾ ಇದ್ದೀನಿ ತಲೆ ಮೇಲೆ ಕೈ ಇಟ್ಟರು ಏನು ಸ್ಫೂರ್ತಿ ಬಂತು ಗೊತ್ತಿಲ್ಲ ಅವರ ಕೊರಳಲ್ಲಿ ನಾನು ಬಯಸಿದ ತುಳಸಿ ಸ್ವರ ಇತ್ತಲ್ಲ ಅದನ್ನು ತೆಗೆದು ನನ್ನ ಕೊರಳಲ್ಲಿ ಹಾಕಿದರು ನನಗೆ ದಿಗ್ಭ್ರಮೆ ದಿಗ್ಭ್ರಮೆ ನಮ್ಮಂಥವ್ರಿಗೆ ಏನೋ ಸಣ್ಣವರು ನಾವು ಮೊದಲ ಬಾರ ಬಂದಿದ್ದೀವಿ ನನಗೆ ಗೊತ್ತಿದ್ದಿಲ್ಲ ಆ ತುಳಸಿ ಮಣಿಗಾಗಿ ತುಂಬಾ ಜನ ಕಾದುಕೊಂಡಿದ್ರು ವಿದ್ಯಾ ವಾಚಸ್ಪತಿಗಳೇ ಅದರನ್ನ ಅವರ ಹತ್ರ ನಂಗೆ ಬೇಕು ಅಂತ ಹೇಳಿದ್ರಂತೆ ಕೃಷ್ಣಾಚಾರ್ಯರು ಶ್ರೀಪಾದ ಪುತ್ರ ಪೂರ್ವಾಶ್ರಮ ಪುತ್ರರು ಅವರೂ ಕೇಳಿದ್ರಂತೆ ನಂಗೆ ಬೇಕದು ಅಂತ ನಂಗೇನು ಗೊತ್ತಿಲ್ಲ ನಾನು ಯಾವುದೋ ಗಿಡ ಸೊಪ್ಪು ಅಲ್ಲಿ ಬಂದಿದ್ದೇನೆ ಕೊರಳಲ್ಲಿ ಹಾಕಿದರು ಏನು ಹೇಳಬೇಕು ಆನಂದ ಸಂಭ್ರಮ ಅವತ್ತು ರಾತ್ರಿ ಅವರು ಪಾದ ಸೇವಾ ಮಾಡುತ್ತಾ ಇದ್ದರೆ ವಿದ್ಯಾಸಾಗರ ಮಾದೀರ್ಥರು ಅವಾಗ ವೆಂಕಟೇಶ್ಚಾರ ಅಂತ ಹಾಗಿದ್ರು ರಾತ್ರಿ ಹೇಳಿದರು ಶ್ರೀನಿವಾಸನಿಗೆ ತುಂಬಾ ಅನುಗ್ರಹ ಮಾಡಿಬಿಟ್ಟಿದ್ದೀರಿ ಅಂದ್ರೆ ಆಗ ಶ್ರೀಗಳವರು ಏನು ಹೇಳಬೇಕು ಅವನು ನಮಸ್ಕಾರ ಮಾಡಿದಾಗ ಇಷ್ಟೇ ಅವರು ಫ್ರಾಂಕ್ ಆಗಿ ಹೇಳ್ತಾ ಇದ್ದರು ಅವನು ನಮಸ್ಕಾರ ಮಾಡಿದಾಗ ನಮ್ಮ ದೃಷ್ಟಿ ಯಾಕೋ ವ್ಯಾಸರಾಜರ ವೃಂದಾವನ ಮೇಲೆ ಬಿತ್ತು ಏನೋ ಆಯಿತು ಕೊಟ್ವಿ ವ್ಯಾಸರಾಜರ ಪ್ರೇರಣೆ ಅದು ಅಂತ ಹೇಳಿಬಿಟ್ಟು ನನಗೆ ದಂಗು ಪಡ್ದಂಗಾಯ್ತು ನಾನು ಹೇಳಿದ್ದೆಲ್ಲ ಅಷ್ಟೇ ಮನಸ್ಸಲ್ಲಿ ಅಂದುಕೊಂಡದ್ದು ರಘುತ್ತಮರತ್ತರಾದರೆ ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ರು ದಾಸರಾದರು ಹೇಗೋ ಬೇಡಿದ್ದು ಕೊಡ್ತಾರೋ ಇಲ್ಲೋ ಚಿಕ್ಕ ಹುಡುಗ ಗೊತ್ತಿಲ್ಲ ಕೇಳಿಕೊಟ್ಟೆ ಕೊಟ್ಟೆ ಬಿಟ್ಟು ಇಂಥ ಪರಮಾನುಗ್ರಹ ಮಾಡಿದ್ರು ಶ್ರೀಪಾದಗಳವರು ಅವರ ಅನುಗ್ರಹದಿಂದ ಬದುಕಿದ್ದೇನೆ ನಾನು ಅವರ ಅನುಗ್ರಹದಿಂದಲೇ ನಾನು ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡುವಾಗ ಒಂದು ದಿನ ನನಗೆ ಸ್ವಪ್ನದಲ್ಲಿ ಶ್ರೀಗಳು ಅವರು ಬಂದಿದ್ದಾರೆ ಅವರ ಮುಖದಲ್ಲಿ ತುಂಬ ಕಳಕಳಿ ಇದೆ ಎರಡೂ ಕೈ ಎತ್ತಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಚೆನ್ನಾಗಿರಪ್ಪ ಅಂತ ಬೆಳಿಗ್ಗೆ ಹೇಳುತ್ತೀನಿ ಯಾಕೆ ನಾನೇನು ಕೇಳ್ಕೊಂಡಿಲ್ಲಲ್ಲ ಶ್ರೀಪಾದಂಗಳವರು ಯಾಕೆ ಬಂದರು ಅಂತ ನಮಸ್ಕಾರ ಮಾಡಿಕೊಂಡೆ ಅವತ್ತು ಮಧ್ಯಾಹ್ನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿಗೆ ನನ್ನ ಪಕ್ಕದಲ್ಲೇ ದೊಡ್ಡ ಲಾರಿ ಬರ್ತಾ ಇದೆ ನಾನು ಹೋಗ್ತಾ ಇದ್ದರೆ ವೇಗವಾಗಿ ಅವನು ಸಿಗ್ನಲ್ ಕೊಡದೆ ಸಡನ್ ಆಗಿ ಟರ್ನ್ ಮಾಡಿಬಿಟ್ಟ ನಾನು ದಿಕ್ಕು ತೋಚದೆ ಆ ರೋಡ್ ಡಿವೈಡ್ ರೈಲಿಂಗ್ ಇರುತ್ತಲ್ಲ ಗಾಡಿ ರನ್ನಿಂಗ್ ಗಾಡಿ ಬಿಟ್ಟು ಅದನ್ನು ಹಿಡ್ಕೊಂಡ್ಬಿಟ್ಟೆ ಆದರೂ ಬಿದ್ದೆ ಎಲ್ಲಿ ಬಿದ್ದೆ ಅಂದರೆ ಸರಿಯಾಗಿ ಅವನು ಬ್ರೇಕ್ ಹಾಕಿದ್ದಾನೆ ಟೈರ್ ಕೆಳಗೆ ನನ್ನ ತಲೆ ಇದೆ ಅವನು ಇಳಿದು ಬಂದು ಹೇಳುತ್ತಾ ಇದ್ದಾನೆ ನಿಮಗೆ ಏನೋ ದೇವನ ಅನುಗ್ರಹ ಇದೆ ಬದುಕಿದ್ದೀರಾ ಆವಾಗ ನೆನಪಾಯಿತು ಗುರುಗಳ ಅನುಗ್ರಹ ಇವತ್ತು ಸ್ವಪ್ನದಲ್ಲಿ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಬದುಕಿದ್ದೇನೆ ಹಾಗೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಮೂರನೇ ಅಂತಸ್ತಿನಿಂದ ಬಿದ್ದು ಬಿಟ್ಟಿದ್ದೇನೆ ಅರ್ಧ ನೇತಾಡತಾ ಇದ್ದೇನೆ ಅವತ್ತು ಹಾಗೆ ಅನುಗ್ರಹ ಮಾಡಿದ್ದಾರೆ ಸ್ವಪ್ನದಲ್ಲಿ ನೇತಾಡತಾ ಇದ್ದೇನೆ ಯಾರೋ ಎಬ್ಬಿಸಿದ್ದಾರೆ ಮಾರನೇ ದಿನ ಅಂಥದ್ದೇ ಸ್ಥಳದಲ್ಲಿ ಒಬ್ಬ ಬಿದ್ದ ಬಿದ್ದು ತಲೆಯಲ್ಲಿ ಬೋಲ್ಟ್ ಒಳಗೆ ಹೋಗಿ ಬಿಟ್ಟಿದೆ ಅವನಿಗೆ ಆಪರೇಷನ್ ಆಗ್ತಾ ಇದೆ ರಾತ್ರಿಯೆಲ್ಲ ಅಲ್ಲಿ ಇದ್ದು ಬರ್ತಾ ಇದ್ದೇನೆ ಬರುವಾಗ ರಾಯರಿಗೆ ನಮಸ್ಕಾರ ಮಾಡ್ತೇನೆ ನೆನಪಾಗ್ತಾ ಇದೆ ನನಗೆ ನಾನು ಬೀಳತಾ ಇದ್ದೆ ಶ್ರೀಗಳವರ ಆಶೀರ್ವಾದದಿಂದ ಬದುಕಿದ್ದೇನೆ ಒಂದು ಎರಡು ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಯ್ತಾ ಇದ್ದಾರೆ ಈಗಲೂ ಕಾಯ್ತಾ ಇದ್ದಾರೆ ಇನ್ನು ಅವರ ಶಿಷ್ಯ ವಾತ್ಸಲದ ಬಗ್ಗೆ ಇನ್ನೇನು ಹೇಳಿ ಇನ್ನ ಅನೇಕ ಜನ ಶಿಷ್ಯರು ಇದ್ದಿರಬಹುದು ನೂರಾರು ಜನ ಶಿಷ್ಯರಿದ್ದಾರೆ ಅವರಿಗೆ ಎಲ್ಲರ ಬಾಯಲ್ಲಿ ನಾನು ಕೇಳಿದ್ದಿಷ್ಟೆ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾರೆ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾರೆ ಅವರ ಪ್ರೀತಿಯನ್ನು ಪಡ್ಕೊಂಡವರು ದಾಸರಾಜರ ಸಿಂಹಾಸನದಲ್ಲಿ ಅದ್ಭುತವಾಗಿ ಮರೆದಂತಹ ವ್ಯಕ್ತಿ ನಮ್ಮ ಗುರುಗಳವರು ಅವರ ಬಗ್ಗೆ ಇನ್ನೇನು ಹೇಳಲಿ ಪ್ರತಿಯೊಬ್ಬರಿಗೂ ಆ ಕರ್ನೂಲ್ನಲ್ಲಾಗಲಿ ಅನಂತಪುರದಲ್ಲಾಗಲಿ ಎಲ್ಲೆಲ್ಲಿ ಹೋಗಲಿ ಶ್ರೀಗಳವರ ಬಗ್ಗೆ ಎಲ್ಲರೂ ಹೇಳೋದೆ ಅನೇಕ ಜನ ಬಡಬಗ್ಗರನ್ನು ಉದ್ಧಾರ ಮಾಡಿದರು ವಿಶೇಷವಾಗಿರತಕ್ಕಂಥ ಅವರ ಅನುಗ್ರಹ ಪಡೆದು ಅನೇಕ ಜನರಿಗೆ ಬಾಯಿ ಇಲ್ಲದವರಿಗೆ ಬಾಯಿ ಬಂತು ಶಿಷ್ಯರಿಗೆ ಅನೇಕ ಜನಕ್ಕೆ ಶಾಸ್ತ್ರಜ್ಞಾನ ಬಂದಿದೆ ಪೂರ್ಣ ಅನುಗ್ರಹ ಮಾಡಿದ್ದಾರೆ ಅವರು ಇಷ್ಟಂತೂ ಸತ್ಯ ಜ್ಞಾನಿಗಳು ದೊಡ್ಡವರು ಯಾರೋ ಬಂದಿದ್ದಾರೆ ಒಬ್ಬರಿಗೆ ಹೈದರಾಬಾದಿನಲ್ಲಿ ಅವರು ನನ್ನ ಜೊತೆಗೆ ಹಂಚಿಕೊಂಡದ್ದು ಇವರ ಬಗ್ಗೆ ಏನು ನಾನಾ ರೀತಿಯಾಗಿ ಮಠ ಮಠಗಳ ನಾನಾ ರೀತಿಯಾಗಿ ಏನು ನಡೀತಾ ಇರುತ್ತೆ ಅಂತಹ ಕಾಲಕ್ಕೆ ಇವರ ಬಗ್ಗೆ ಯಾರೋ ಏನೋ ಮಾತಾಡ್ತಾ ಇದ್ರೆ ಅವರು ಹಾಗ ಹೀಗ ಅವರ ಸ್ವಪ್ನದಲ್ಲಿ ಯಾರೋ ಜ್ಞಾನಿಗಳು ಬಂದಿದ್ದಾರೆ ಹೇಳತಾ ಇದ್ದಾರಂತೆ ಅವರ ಬಗ್ಗೆ ಚಕಾರ ಎತ್ತಬೇಡ ದೊಡ್ಡವರು ಬಂದಿದ್ದಾರೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅವರ ಕಾಲು ಹಿಡಿ ಅಂತ ಹೇಳಿದ್ದಕ್ಕೆ ಮಾರಿನ ಹೋಗಿ ಅವರ ಕಾಲು ಹಿಡಿದು ಹತ್ತು ಬಿಟ್ಟು ನನ್ನ ಸರಿ ಹಂಚಿಕೊಂಡ್ರು ಅವರು ನಂಬಬಹುದು ನಂಬದೇ ಇರಬಹುದು ಬೇರೆಯವರೆಲ್ಲ ನಮಗನವಸರ ನಮ್ಮ ಗುರುಗಳವರು ನಮ್ಮನ್ನು ಉದ್ಧಾರ ಮಾಡಿದ ಗುರುಗಳವರು ಅವರ ಪಾದಾರವಿಂದಕ್ಕೆ ಅಷ್ಟಾಂಗ ನಮಸ್ಕಾರ ಮಾಡುತ್ತಾ ಅವರು ಉದ್ಧಾರ ಮಾಡಿದ ಅನೇಕ ಶಿಷ್ಯರಿದ್ದಾರೆ ಈಗಲೂ ಅವರನ್ನು ನೆನೆದು ನೆನೆದು ಕಣ್ಣೀರು ಹಾಕ್ತಾಳೆ ಅಂಥವರಲ್ಲಿ ನಾನೊಬ್ಬ ಅವರ ಪದಾರವೆಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ 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 ಸಲ್ಲಿಸ್ತಾ ನನ್ನ ಎರಡು ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತ